गुड मॉर्निंग फ्रेंड्स मालती कुकिंग चैनल के एल्लरिगू स्वागत नानिवत्तु मेणसिन सारु अथवा मेणसिन नीरु अंत एनु हेळ्तारे अदन्न हेगे माडोदु अंत तोरिस्ता इदीनि इवाग चातुर्मास शुरु आगिरोद्रिंद एष्टो जन व्रत माड्ता इर्तारे सो हागागि नानिवत्तु मेणसिन सारु हेगे माडोदु अंत तोरिस्तीनि इदु तुंबा रुचियागिरुत्ते हागू मत्ते एनु अंद्रे ई वेदर गे आक्चुलि जीरिगे मेणसु एल्ल हाकि माडिरोद्रिंद ओंतर ಆ ಗಂಟಲಿಗೆ ತುಂಬ ಹಿತವಾಗಿರುತ್ತೆ ಹಾಗೆ ಇದು ವ್ರತ ಮಾಡೋರು ಅಂತ ಅಲ್ಲ ವ್ರತ ಮಾಡದೇ ಇರೋರು ಕೂಡ ಇದನ್ನು ಸುಮ್ಮನೆ ಹಾಗೆ ಲೋಟದಲ್ಲಿ ಹಾಕ್ಕೊಂಡು ಕುಡಿಯೋಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನ ಕಲಸ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ ನಾವು ಫಸ್ಟು ನೋಡ್ಕೊಳ್ಳೋಣ ನಾನಿವಾಗ ಒಂದು ಎರಡು ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಹುರ್ಕೊಳ್ಳೋದಕ್ಕೆ ಮತ್ತು ಒಗ್ಗರಣೆಗೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಜೀರಿಗೆ ಒಂದೆರಡು ಸ್ಪೂನ್ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಮತ್ತು ಮೆಣಸು ಕಾಳುಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಹಾಗೆ ಈ ಕರಿಬೇವು ಕರಿಬೇವು ಅಂತಂದರೆ ಈ ಕರಿಬೇವು ಹಾಕ್ಕೊಳ್ಳೋರು ಹಾಕ್ಕೋಬೋದು ಇಲ್ಲ ಅಂತಂದರೆ ನಾರ್ಮಲಾಗಿ ತಿನ್ನೋಂಥವ್ರು ಈ ಕರಿಬೇವು ಹಾಕ್ಕೋಬೋದು ವ್ರತ ಮಾಡೋರು ವ್ರತಕ್ಕೆ ಬರದೇ ಇತ್ತು ಅಂತಂದರೆ ಕರಿಬೇವು ಹಾಕೋ ನೆಸೆಸಿಟಿ ಇಲ್ಲ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ನೀವು ಸೊ ಈ ಮೆಣಸಿನ ಸಾರು ಯಾರು ಬೇಕಾದರೂ ಮಾಡಿಕೊಂಡು ಕುಡಿಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನಾನು ಇವಾಗ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ನಾವಿದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಳ್ಳೋಣ ಹಾಗೆ ನಾನು ಇವಾಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕುತ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ ಇದನ್ನು ಇವಾಗ ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕೀಗ ಸ್ವಲ್ಪ ಇದು ಹಸಿ ವಾಸನೆ ಹೋಗಿ ಒಂಥರ ಘಮ್ಮಂತ ವಾಸನೆ ಬರುತ್ತೆ ಅಲ್ಲಿ ತನಕ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಆಗುತ್ತೆ ಅಷ್ಟೇ ಜಾಸ್ತಿ ಹೊತ್ತಾಗಲ್ಲ ಇದಾಗಿದೆ ಇವಾಗ ಇದನ್ನು ತೆಕ್ಕೊಂಡು ಬಿಡೋಣ ಫ್ರೆಂಡ್ಸ್ ನಾನು ಇವಾಗ ಇದೇ ಕಡಾಯಿನ ಗ್ಯಾಸ್ ಮೇಲೆ ಇಟ್ಟು ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಮೆಣಸು ಒಂದು ಸ್ಪೂನಷ್ಟು ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಸ್ಪೂನಷ್ಟು ಮೆಣಸು ತಗೋತಾ ಇದ್ದೀನಿ ಇವಾಗ ಇದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ ಇವಾಗ ನಾನು ಹುರಿದಿಟ್ಕೊಂಡಿರೋವಂಥ ಈ ಗೋಧಿ ಹಿಟ್ಟೇನಿತ್ತು ಅದನ್ನು ನಾನು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಂಟೆಗಿಂಟೆ ಏನು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಹಾಕ್ಕೊಳ್ತಾ ಕಲಕ್ತಾ ಹಾಗೆ ಈ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಮತ್ತು ಒಂದು ಕಪ್ ಹಾಲು ಇಟ್ಕೊಂಡಿದ್ವಲ್ಲ ಆ ಹಾಲು ಹಾಕೋಣ ಈಗ ಬೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ತಳ ಹತ್ತದೇ ಇರೋ ಥರ ಗೋಧಿ ಹಿಟ್ಟು ತಳ ಹಿಡಿಯುತ್ತೆ ಸ್ವಲ್ಪ ಕಲಕ್ತಾ ಇರಬೇಕು ಇದನ್ನು ಇದು ಚೆನ್ನಾಗಿ ಕುದಿಲಿ ಇದು ಕುದೀತಾ ಏನಾಗುತ್ತೆ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಥಿಕ್ನೆಸ್ ಬರುತ್ತೆ ನೀವು ನೋಡ್ಕೊಳ್ಳಿ ನಿಮಗೆ ಯಾವ ಥಿಕ್ನೆಸ್ ಬೇಕು ಅಂತ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ
ಸೊ ಇವಾಗ ಚೆನ್ನಾಗಿ ಕುದ್ದಿದೆ ಇದು. ಇವಾಗ ನಾವಿದನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಆಫ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಇದು ಮಾಡೋದು ತುಂಬ ಈಸಿಯಾಗಿರುತ್ತೆ, ಒಂದು 10 ಮಿನಿಟ್ಸ್ನಲ್ಲಿ ಪ್ರಿಪೇರ್ ಆಗಿಬಿಡುತ್ತೆ. ಹಾಗೆ ತುಂಬ ಟೇಸ್ಟಿ ಕೂಡ. ನೀವು ಸಾಯಂಕಾಲದೊತ್ತು ತುಂಬ ಒಂದು ಕೆಲವು ಸತಿ ಗಂಟಲು ನೋವು, ನೆಗಡಿ, ಕೆಮ್ಮು ಆ ಥರ ಏನಾದ್ರು ಇದ್ದಾಗ ಕೂಡ ಈ ಮೆಣಸಿನ ಸಾರು ಮಾಡಿಕೊಂಡು ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಗಂಟಲು ತುಂಬ ಹಿತವಾಗಿರುತ್ತೆ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಚಾತುರ್ಮಾಸದ ವ್ರತದ ಟೈಮ್ನಲ್ಲಿ ಮಾಡುವಂಥ ಈ ಮೆಣಸಿನ ಸಾರು ರೆಡಿ ಇದೆ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ಇದಕ್ಕೆ ಸ್ವಲ್ಪ ನಾನು ಕರಿಬೇವು ಹಾಕ್ತೀನಿ ಬೇರೆಯವ್ರು ಮಾಡ್ಕೊಳ್ಳೋದಕ್ಕೆ. ಇದನ್ನು ಇದು ಕರಿಬೇವು ಹಾಕ್ಕೊಂಡ್ರೆ ಇನ್ನೂ ಒಳ್ಳೆ ರುಚಿ ಬರುತ್ತೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.